ಸ್ನೇಹಿತರೆ ಬಹಳ ಜನರು ಕೇಳಿರಿ, 11 ಮೋದಕದ ಗಣಪತಿ ರಂಗೋಲಿಯನ್ನು ತೋರಿಸ್ಕೊಡ್ರಿ ಅಂಥೇಳಿ. ಸರಳವಾಗಿರುವಂಥ ಈ ರಂಗೋಲಿಯನ್ನು ಈಗ ತೋರಿಸ್ಕೊಡ್ತೀನಿ ಯಾವ ರೀತಿ ಹಾಕೋದು ಅಂಥೇಳಿ. ಮೊದಲಿದಾಗಿ ಈ ರೀತಿಯಾಗಿ ಶ್ರೀ ಗಣೇಶಾಯ ನಮಃ ಅಂಥೇಳಿ ಮೇಲೆ ಬರ್ಕೊಂಡು ಬಿಡಬೇಕು. ನಂತರ ಈ 11 ಮೋದಕದ ಗಣಪತಿಗೆ ಒಂದು ಮಾತು ಹೇಳಿದ್ದೆ ನಾನು, ಒಂದು ಕಿರೀಟ, ಎರಡು ಮುಖ, ಮತ್ತೆ ಅಂದರೆ ಇದು ಮೋದಕದ ಲೆಕ್ಕಾಚಾರ. ಒಂದು ಕಿರೀಟ ಅಂದರೆ ಒಂದು ಕಿರೀಟ, ಎರಡನೇದು ಮೋದಕ, ಮುಖ, ಈಗ ನಾಲ್ಕು ಕರ್ಣ ಅಂತ ಹೇಳಿದೆ. ನಾಲ್ಕು ಕರ್ಣ ಅಂತಂದರೆ ಎರಡು ಕಿವಿಗಳು, ಒಟ್ಟು ನಾಲ್ಕು ಮೋದಕ ಆಯಿತು ಅಂಥೇಳಿ. ನಂತರ ಎರಡು ಹೃದಯ ಅಂದರೆ ಹೃದಯ ಮತ್ತು ನಾಭಿ ಅಂತ ಹೇಳಿದೆ, ಒಟ್ಟು ಎರಡು ಮೋದಕಗಳು ಇಲ್ಲಿ ಬರಬೇಕು. ಇದಾದಮೇಲೆ ಪಾದಗಳು ಮತ್ತು ಕಾಲುಗಳು ಸೇರಿ ಒಟ್ಟು ಮೂರು ಮೋದಕ ಇಲ್ಲಿ ಹಾಕಬೇಕು. ಇಲ್ಲಿಗೆ ಒಂಬತ್ತು ಮೋದಕಗಳು ಆಯಿತು. ಈಗ ಕಿರೀಟವನ್ನು ಸ್ವಲ್ಪ ಅಲಂಕಾರ ಮಾಡಿಕೊಳ್ಬೇಕು. ಕಿರೀಟ ನಿಮ್ಗೆ ಯಾವ ರೀತಿ ಬರ್ತದೋ ಸಪ್ರೀತಿ ನೀಟಾಗಿ ಈ ರೀತಿ ಅಲಂಕಾರಗಳನ್ನು ಮಾಡ್ಕೊಳ್ಬೇಕು. ಮತ್ತು ಅವನಿಗೆ ಕಣ್ಣುಗಳನ್ನು ಹಣೆ ಮೇಲೆ ಗಂಧ. ಇದಾದಮೇಲೀಗ ಎರಡು ಕೈಗಳು, ಒಂಬತ್ತಾಗಿತ್ತು, ಎರಡು ಕೈಗಳನ್ನು ಸೇರಿಸಿದರೆ 11 ಮೋದಕ ಆಗ್ತು. ಕೈಗಳಲ್ಲಿ ಮೋದಕಗಳನ್ನು ಹಿಡ್ದಾನ. ಇನ್ನೊಂದು ಕೈಯಲ್ಲಿ ಪಾಶ ಅಂಕುಶ ಧಾರಣೆ ಅಂತ ಹಾಡ್ತೇವಲ್ಲ, ಪಾಶ ಅಂಕುಶವನ್ನು ಕೊಡಬೇಕು ಬಲಗೈಯಲ್ಲಿ. ಈಗ ಅವನಿಗೆ ಆಸನವನ್ನು ಮಾಡೋಣ. ಒಂದು ಮಣೆಯನ್ನು ಹಾಕಬೇಕು. ಈ ರೀತಿಯಾಗಿ ಮಣೆಯನ್ನು ಮಾಡಬೇಕು. ನಂತರ ಸೊಂಡಿಲನ್ನು ಅವನ ಎಡಭಾಗದಲ್ಲಿ ಸೊಂಡಿಲು ಮಾಡಬೇಕು. ಈ ರೀತಿಯಾಗಿ ನಂತರ ಅವನು ಪಟ್ಟೆ ಪೀತಾಂಬರನ ಉಟ್ಟ ಹಾಗೆ ಮಾಡಬೇಕು. ಈ ರೀತಿಯಾಗಿ ಗಣಪತಿಯನ್ನು ಹಾಕಿ ಇದಾದಮೇಲೆ ಆತನಿಗೆ ಪಕ್ಕದಲ್ಲಿ ಎರಡು ಶಂಖಚಕ್ರಗಳನ್ನು ಹಾಕಬೇಕು. ನೀತಿ ಶಂಖ, ಎಡಗೈಯಲ್ಲಿ ಶಂಖ, ಬಲಗೈಯಲ್ಲಿ ಚಕ್ರ, ಅವನ ಮುಂದೆ ಪದ್ಮವನ್ನು ಹಾಕಿ. ಇಷ್ಟ ಆದಮೇಲೆ ಈ ಒಂದು ರಂಗೋಲಿಗೆ ಅರಿಶಿನ, ಕುಂಕುಮ ಎಲ್ಲವನ್ನು ಹಾಕಬೇಕು. ಎಲ್ಲಿ ಕಿರೀಟದಲ್ಲಿ ಬಂಗಾರದ ಆಭರಣಗಳಿರ್ತದೋ ಅಲ್ಲಿ ಎಲ್ಲ ಅರಿಶಿನಗಳನ್ನು ಹಾಕಿ ವಸ್ತ್ರ ಅಲಂಕಾರ ಭೂಷಿತನಾಗಿ ಈಗ ಹಣೆ ಮೇಲೆ ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ ಎಲ್ಲವನ್ನು ಏರಿಸಬೇಕು ಅವನಿಗೆ. ಕೆಂಪು ಪೀತಾಂಬರವನ್ನು ಉಟ್ಟಿರುವಂಥ, ಕೆಂಪು ಅಂದರೆ ಭಾಳನೇ ಇಷ್ಟ ಅಂತೆ ಗಣಪತಿಗೆ, ಹಿಂಗಾಗಿ ಕೆಂಪು ಪೀತಾಂಬರವನ್ನು ಗಣಪತಿ ಉಟ್ಟಿರೋ ಹಾಗೆ ಮಾಡಿ ನಂತರ ಗಣಪತಿಗೆ ಮೂಷಿಕ ವಾಹನ ಅಂತ ಕರಿತೀವಿ, ಅವನ ಮುಂದೆ ಒಂದು ಇಲಿಯನ್ನು ಹಾಕಬೇಕು. ಈ ರೀತಿ ಇಲಿಯವನ್ನ ಜೊತೆ ಕೂತಿರೋ ಹಾಗೆ ಇಲಿಯನ್ನು ಹಾಕಿ ಹೊಟ್ಟೆಗೆ ಹಾವನ್ನು ಸುತ್ತಿರೋ ಹಾಗೆ ತೋರಿಸ್ಬೇಕು. ಒಂಚೂರು ಹಾವನ್ನ ಚಿತ್ರವನ್ನು ಅಲ್ಲಿ ಮಾಡಬೇಕು, ಅಂದರೆ ಮಾತ್ರ ಅದು ಪೂರ್ಣ ಆಗ್ತದೆ ಗಣಪತಿ. ಈ ರೀತಿಯಾಗಿ 11 ಮೋದಕಗಳಿಂದ ಗಣಪತಿಯನ್ನು ಹಾಕ್ತೀವಿ. ಪ್ರತಿ ಮಂಗಳವಾರ ಸಹ ಹಾಕ್ಬೋದು, ಪೂಜೆ ಹಿಡಿದ್ರೇ ಹಾಕಬೇಕು ಅಂತ ಏನೂ ಇಲ್ಲ. ನೀವು ನಿತ್ಯ ದೇವ್ರ ಮುಂದೆ ಒಂದು ಮನೆ ಮೇಲೆ ಇಷ್ಟು ರಂಗೋಲಿ ಹಾಕಿ ಪೂಜೆ ಮಾಡಿದರೂ ಸಾಕು, ಎಷ್ಟೋ ಕಷ್ಟಗಳು ಕಡಿಮೆ ಆಗ್ತದೆ. ನಾವು 21 ಮೋದಕದ ರಂಗೋಲಿ ಹಾಕ್ತೀವಿ, 11 ಮೋದಕದ ರಂಗೋಲಿ ಹಾಕ್ತೀವಿ, ಈ ರೀತಿಯಾಗಿ 108 ಮೋದಕದ ರಂಗೋಲಿಯನ್ನು ಸಹ ಹಾಕ್ತೀವಿ. ಈ ರೀತಿಯಾಗಿ ಸರಳವಾಗಿರುವಂಥ 11 ಮೋದಕದ ಗಣಪತಿಯನ್ನು ತೋರಿಸ್ಕೊಟ್ಟೇನೆ ಸ್ನೇಹಿತರೆ.
ಪೂಜೆ ಈಗಾಗಲೇ ತಿಳಿಸ್ಕೊಟ್ಟಿನಿ. ಅಕಸ್ಮಾತ್ ನೀವು ನೋಡಿಲ್ಲ ಅಂದರೆ ಈ ವಿಡಿಯೋ ಕೆಳಗೆ ಲಿಂಕನ್ನು ಶೇರ್ ಮಾಡಿರ್ತೀನಿ, ನೋಡ್ಬೋದು. ಎಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ ಈ ರಂಗೋಲಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ನಮಸ್ಕಾರ.